ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಅಕ್ಕಿ ಸಂಘರ್ಷ ಜಂಗಿ ಕುಸ್ತಿ ಹೇಗೆ ನಡೀತಾ ಇದೆ ಗಮನಿಸ್ತಾ ಇದ್ದೀರಾ ಇಂದು ಸಚಿವ ಪಿಯೂಷ್ ಗೋಯಲ್ ಹಾಗೂ ಸಚಿವ ಮುನಿಯಪ್ಪ ಅವರ ಭೇಟಿ ಇದೆ ದೆಹಲಿಯಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಟೈಮ್ ಅನ್ನು ಕೊಟ್ಟಿದ್ದಾರಂತೆ ಕೇಂದ್ರ ಆಹಾರ ಸಚಿವ ಪಿಯೂಷ್ ಗೋಯಲ್ ಅಕ್ಕಿ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿಯಪ್ಪ ಅವರು ಮಹತ್ವದ ಚರ್ಚೆಯನ್ನ ಇಲ್ಲಿ ನಡೆಸಲಿದ್ದಾರೆ ಈ ಹಿಂದೆ ಭೇಟಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಿರಾಕರಿಸಿದ್ರು ಅನ್ನೋ ಇನ್ಫಾರ್ಮೇಶನ್ ಅನ್ನು ಕೂಡ ಹಲವು ಸಲ ಮುನಿಯಪ್ಪ ಅವರೇ ಕೊಟ್ಟಿದ್ದರು ಅಮಿತ್ ಶಾ ಭೇಟಿಯಾಗಿ ಅಕ್ಕಿಗೆ ಮನವಿಯನ್ನು ಸಿದ್ದರಾಮಯ್ಯ ಅವರು ಮಾಡಿದರು ಇದರ ಬೆನ್ನಲ್ಲೇ ಗೋಯಲ್ ಜೊತೆಗೆ ಚರ್ಚಿಸಿ ತಿಳಿಸೋದಾಗಿ ಅಮಿತ್ ಶಾ ಹೇಳಿದರು ಏನಾದರೂ ಕೇಂದ್ರ ಸರ್ಕಾರದ ಪಾಲಿಸಿ ಸಡಿಲಗೊಳ್ಳುತ್ತಾ ಅನ್ನೋದೇ ಇಲ್ಲಿನ ಪ್ರಶ್ನೆ ಈಗ ಹೇಗಿದೆ ಕೇಂದ್ರದ ಪರಿಸ್ಥಿತಿ ಅಂತ ಹೇಳಿದ್ರೆ ಹೆಂಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಆರೋಪವನ್ನು ಎದುರಿಸ್ಬೇಕು ಕೊಡಲಿಲ್ಲ ಅಂದ್ರೂ ಆರೋಪವನ್ನು ಎದುರಿಸಬೇಕು ಹೀಗಾಗಿ ಈ ಕಾದು ನೋಡೋ ತಂತ್ರಕ್ಕೆ ಸ್ವಲ್ಪ ದಿನ ಅವ್ರು ಮೊರೆ ಹೋಗಿದ್ರು ಇದು ರಾಜ್ಯದ ಕೆಂಗಣ್ಣಿಗೆ ಗುರಿಯಾಗಿತ್ತು ಫೈನಲಿ ಸಿದ್ದರಾಮಯ್ಯವರು ಪದೇ ಪದೇ ಕೇಳಿದ್ರಿಂದ ತಮ್ಮ ತಮ್ಮ ನೆಟ್ವರ್ಕ್ಗಳ ಮೂಲಕ ಹಾಗೂ ಡೈರೆಕ್ಟಾಗಿ ಗೃಹ ಸಚಿವರನ್ನ ಭೇಟಿ ಮಾಡಿ ಕೇಳಿದ್ರಿಂದ ಪಿಯೂಷ್ ಗೋಯಲ್ ಅವರು ಟೈಮ್ ಕೊಟ್ಟಿದ್ದಾರೆ ಸೊ ಇಲ್ಲೇನು ಚರ್ಚೆ ಆಗುತ್ತೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಪಾಲಿಸಿ ಸಡಿಲ ಆಗುತ್ತಾ ಅಥವಾ ಇಲ್ಲ ನಾವು ಸಂದಿಗ್ಧತೆಯಲ್ಲಿ ನಾ ನಮ್ಮ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಹೇಗೋ ಮ್ಯಾನೇಜ್ ಮಾಡಿ ಅಂತ ಹೇಳಿ ಕಳಿಸ್ತಾರಾ ಈ ಎರಡೂ ಪ್ರಶ್ನೆಗಳು ಸದ್ಯಕ್ಕೆ ಉದ್ಭವಿಸ್ತಾ ಇದೆ ರೈಟ್ ಹೆಚ್ಚುವರಿ ಅಕ್ಕಿಗೆ ಸಂಬಂಧಪಟ್ಟಂತೆ ಇರುವಂತಹ ಸಂಘರ್ಷ ಸಂಘರ್ಷದ ಮುಂದುವರೆದ ಭಾಗ ಪ್ರಾಬಬ್ಲಿ ಈ ಪ್ರತಿಭಟನೆ ಅಥವಾ ಎಫ್ ಸಿ ಐಗೆ ಪತ್ರ ಬರೆಯೋಕ್ಕೆ ಮುಂಚೆ ಪಿಯೂಷ್ ಗೋಯಲ್ರನ್ನ ಭೇಟಿ ಮಾಡಿದರೆ ಪರಿಸ್ಥಿತಿ ಭಿನ್ನ ಆಗಿರ್ತಾ ಇತ್ತು ಅಂತ ಹೇಳೋರು ಕೆಲವರು ಇದ್ದಾರೆ ಈಗ ಅದನ್ನು ಸಂಘರ್ಷಕ್ಕೆ ತಗೊಂಡು ಹೋಗಿ ವಾಪಸ್ ಕೇಂದ್ರದ ಜೊತೆಗೆ ಮಾತುಕತೆ ರಾಜಿ ಸೂತ್ರ ಅಂತ ಹೇಳಿದ್ರೆ ಕೇಂದ್ರ ಕೂಡ ಒಪ್ಕೊಳ್ಳಲ್ಲ ಇದು ಪ್ರತಿಷ್ಠೆಯ ವಿಚಾರ ಇಬ್ಬರಿಗೂ ಕೂಡ ಹೀಗಾಗಿ ಈ ಜಟಾಪಟಿ ಈ ಈ ಜಂಗಿ ಕುಸ್ತಿಗೆ ಇವತ್ತು ಸೂತ್ರ ಸಿಗಲ್ಲ ಅನ್ನೋ ಮಾಹಿತಿ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್ ಶಬೀರ್ ಕೇಂದ್ರಕ್ಕೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ ಸೊ ಏನ್ ಸೊಲ್ಯೂಷನ್ ಸಿಗುತ್ತೆ ಕೇಂದ್ರ ಸಡಿಲ ಮಾಡ್ತೀವಿ ಅಂತ ಹೇಳೋ ಸಾಧ್ಯತೆ ಇದೆಯಾ ಅಥವಾ ನೀವೇ ಮ್ಯಾನೇಜ್ ಮಾಡಿ ಅನ್ನೋ ಸಂದೇಶವನ್ನ ಕೊಡೋ ಸಾಧ್ಯತೆ ಇದೆಯಾ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮಮತಾ ನೋಡಿ ಈಗ ಸಾಕಷ್ಟು ಗೊಂದಲಗಳಿರುವಂಥದ್ದು ಈ ವಿಚಾರದಲ್ಲಿ ಯಾಕಂದರೆ ಪಿಯೂಷ್ ಗೋಯಲ್ ಅವರು ಕಳೆದ ಮೂರು ದಿನಗಳ ಎರಡು ದಿನಗಳ ಹಿಂದೆ ಮೂರು ದಿನಗಳವಾಗಿ ನಿರಂತರವಾಗಿ ಪ್ರಯತ್ನ ಪಟ್ಟರು ಕೂಡ ಭೇಟಿಗೆ ಅವಕಾಶವನ್ನು கொட்டிர்ல கேஜ் எச் முனியப்பா ಅದಾದ ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ರು ಅಕ್ಕಿ ವಿಚಾರದಲ್ಲಿ ದ್ವೇಷದ ರಾಜಕೀಯ ರಾಜಕಾರಣ ಸರಿಯಲ್ಲ ಅನ್ನುವಂತ ರೀತಿಯಾದಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿ ಬಂದಿದ್ರು ಅದಾದ ಬಳಿಕ ಅಮಿತ್ ಶಾ ಅವರು ಕೂಡ ಈ ಬಗ್ಗೆ ನಾನು ಪರಿಶೀಲಿಸ್ತೀನಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ರು ಈಗ ಖುದ್ದು ಕೇಂದ್ರ ಆಹಾರ ಸಚಿವರಾಗಿರುವಂಥ ಪಿಯೂಷ್ ಗೋಯಲ್ ಅವರೇ ಈಗ ಕೆ ಎಚ್ ಮುನಿಯಪ್ಪ ಅವರಿಗೆ ಬುಲಾವನ್ನ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಮುನಿಯಪ್ಪ ಅವರು ಕೂಡ ದೆಹಲಿಗೆ ಬರ್ತಾ ಇದ್ದಾರೆ ಹನ್ನೊಂದುವರೆಗೆ ವರೆಗೆ ಪಿ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಆಗ್ತಾರೆ ಈ ಸಂದರ್ಭದಲ್ಲಿ ನಡೆಯುವಂತ ಮಾತುಕತೆ ಏನು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಈಗ ಎಫ್ ನೀತಿ ಬದಲಾವಣೆಯಾಗಿದೆ ಹೀಗಾಗಿ ನಾವು ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಬೇರೆ ಯಾವುದೇ ರಾಜ್ಯಗಳಿಗೂ ಕೂಡ ಏನು ಕೇಂದ್ರ ಸರ್ಕಾರದ ಯೋಜನೆಯನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಈಗಾಗಲೇ ಪಾಸ್ ಮಾಡಿದೆ ಈ ಒಂದು ನಿಯಮದಲ್ಲಿ ಏನಾದರೂ ಸಡಿಲ ಮಾಡಿ ಕರ್ನಾಟಕಕ್ಕೆ ವಿಶೇಷವಾದಂತಹ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಏನಾದರೂ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡುತ್ತಾ ಅನ್ನುವಂತ ಕುತೂಹಲ ಇದೆ ಒಂದ್ ವೇಳೆ ಹಾಗೇನಾದ್ರು ಕರ್ನಾಟಕ ಕೊಟ್ರೆ ಬೇರೆ ರಾಜ್ಯಗಳಿಗೂ ಕೂಡ ಕೊಡಬೇಕಾದಂತ ಅನಿವಾರ್ಯತೆ ಬರುತ್ತೆ ಈಗ ಆಲ್ರೆಡಿ ತಮಿಳ್ನಾಡು ಕೂಡ ಹೆಚ್ಚುವರಿ ಅಕ್ಕಿಯನ್ನ ಕೇಳಿದೆ ಆದ್ರೆ ತಮಿಳುನಾಡಿಗೂ ಕೂಡ ಹೆಚ್ಚುವರಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಏನು ಒಂದು ಪತ್ರವನ್ನು ಎಫ್ ಸಿ ಐ ಬರೆದಿದೆ ಹೀಗಾಗಿ ಕರ್ನಾಟಕಕ್ಕೆ ಒಂದು ವೇಳೆ ಅಕ್ಕಿಯನ್ನು ಕೊಡೋದೇ ಆದರೆ ಬೇರೆ ರಾಜ್ಯಗಳು ಕೂಡ ಪಟ್ಟು ಹಿಡಿಯುವಂಥ ಸಾಧ್ಯತೆಗಳಿದವೆ ಮತ್ತೆ ಕೇಂದ್ರದಿಂದ ಅದೊಂದು ರೀತಿಯಲ್ಲಿ ಮಲತಾಯಿ ಧೋರಣೆ ಅನ್ನುವಂತಹ ಮಾತು ಆರೋಪಗಳು ಕೂಡ ಬರುವಂಥ ಸಾಧ್ಯತೆಗಳಿದವೆ ಹೀಗಾಗಿ ಈ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು ಈಗ ಕುತೂಹಲ ಇದೆ ಹೀಗಾಗಿ ಮಾತುಕತೆ ನಡೆಯುವವರೆಗೂ ಕೂಡ ನಿರ್ದಿಷ್ಟವಾಗಿ ಇದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ साध्य आग ममता धन्यवाद शबीर तम्म माहिती